Welcome you all for online classes. Today we are going to discuss 10th mathematics in that arithmetic progression. We are going to discuss arithmetic progression. In this topic, we are going to discuss the definition of AP, it means arithmetic progression, general terms, forms, and nth term, and one more topic, sum of first n terms of an AP arithmetic progression. In this topic, we are going to discuss what is arithmetic progression and what are the terms forms the arithmetic progression and what is the general form and what is finite arithmetic progression and what is infinite arithmetic progression, also example for arithmetic progression and general term of an arithmetic progression, general term also nth term of an arithmetic progression, and the final concept is sum of first n terms of an AP, and it means the total sum of the numbers which are present in an arithmetic progression. Today we are going to discuss it mean. So let us discuss about AP. What is arithmetic progression? Before going to definition, what is the need of studying this AP? Enidu AP na study madodrinda namge enu upayoga annodu henge antandre iga ಯಾರೋ ಒಬ್ಬರು ಎಕ್ಸಾಂಪಲ್ಲು ಒಂದು ಕೆಲಸಕ್ಕೆ ಸೇರ್ಕೊಂತಾರೆ ಅಂತ ಹೇಳ್ಕೊಳ್ಳೋಣ. ಒಂದು ಕೆಲಸಕ್ಕೆ ಸೇರ್ಕೊಂತಾರೆ ಅಂತಂದರೆ ಸ್ಟಾರ್ಟಿಂಗು ಫಸ್ಟು ಮಂತ್ ಸ್ಯಾಲ್ರಿ ಅವ್ರಿಗೆ ಒಂದು ಅರೌಂಡ್ 5000 ಅಂತ ಇರುತ್ತೆ. ಓಕೆ, ಸೆಕೆಂಡ್ ಮಂತಿಗೆ ಏನು ಮಾಡ್ತಾರೆ ಅಂದರೆ, ನಾನು ಸೆಕೆಂಡ್ ಮಂತಿಗೆ ಒಂದು 500 ರೂಪಾಯಿ ಇನ್ಕ್ರೀಸ್ ಮಾಡ್ಕೊತೀನಿ ಸೆಕೆಂಡ್ ಮಂತಿಗೆ. ಸೊ ಫಸ್ಟ್ ಮಂತ್ ಕಂಪ್ಲೀಟ್ ಸ್ಯಾಲ್ರಿ 8000 ಆದರೆ, ಸಾರಿ 5000 ಆದರೆ, ಸೆಕೆಂಡ್ ಮಂತ್ ಸ್ಯಾಲ್ರಿ ಏನಾಗುತ್ತೆ 500 ಜಾಸ್ತಿ ಮಾಡ್ತಾನೆ. ಅವಾಗ ಎಷ್ಟಾಯಿತು ಸೆಕೆಂಡ್ ಮಂತು 8500 ಆಯಿತು. ಥರ್ಡ್ ಮಂತು ಮತ್ತೆ 500 ರೂಪಾಯಿ ಜಾಸ್ತಿ ಮಾಡ್ಕೊತ ಹೋಗ್ತಾನೆ. ಹಿಂಗೆ 500 ರೂಪಾಯಿ ಜಾಸ್ತಿ ಮಾಡ್ಕೊತ ಹೋಗ್ತಾನೆ. ಅವಾಗ ಇದನ್ನೆಲ್ಲ ನಾನು ಆ್ಯಡ್ ಮಾಡಬೇಕು ಅಂತ ಕೂತ್ಕೊಂಡ್ರೆ ನಾನು ಹೆಂಗೆ ಮಾಡ್ತೀನಿ? ಎಕ್ಸಾಂಪಲ್ಲು 5000 ಪ್ಲಸ್ 5500 ಪ್ಲಸ್ 6000 ಪ್ಲಸ್ 6500 ಪ್ಲಸ್ 6500 ಈ ಥರ ನಾನು ಕ್ಯಾಲ್ಶೀಟ್ ಇಟ್ಕೊಂಡು ಎಂಟ್ರಿ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಅದೇ ಒಂದು 10 ವರ್ಷಕ್ಕೆ ಎಷ್ಟು ಆಗಿರ್ಬೋದು ಅಂತ ಕೇಳಿದ್ರೆ, ಇಷ್ಟನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊ ಕೂತ್ಕೊಂಡ್ರೆ ತುಂಬ ಟೈಮ್ ತಗೊಳುತ್ತೆ ಕ್ಯಾಲ್ಕುಲೇಟರ್ ಓದ್ತಕ್ಕೆ. ಹೆಂಗೆ ಒಂದು ವರ್ಷಕ್ಕೇ 12 ತಿಂಗಳು 12 ಸಮ್ನ ಎಂಟ್ರಿ ಮಾಡಬೇಕಾಗುತ್ತೆ. ಒಂದು 10 ವರ್ಷಕ್ಕೆ ಕೇಳಿದ್ರೆ 120 ಮಂತ್ಸಿಗೆ ಎಷ್ಟಾಗುತ್ತೆ ಅಂತ ಕೇಳೋದು, ಆ ಇನ್ಕ್ರಿಮೆಂಟ್ ಕೇಳೋದು ಅಂತಂದರೆ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಬಟ್ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಕಲಿತಾಗ ನಮಗೆ ಅದನ್ನು ಟೋಟಲ್ ಆ್ಯಡ್ ಮಾಡೋದು ತುಂಬ ಈಸಿ ಆಗುತ್ತೆ. ಅದಕ್ಕೂ ಮುಂಚೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ಗೂ ಮುಂಚೆ ನಾವೇನು ಕಲಿಯೋಣ, ಸೀರೀಸ್ ಅಂದ್ರೇನು ಅಥವಾ ಸೀಕ್ವೆನ್ಸ್ ಅಂದ್ರೇನು. ಸೀಕ್ವೆನ್ಸ್ ಅಂದರೆ ಸೀರೀಸ್ ಅಂದ್ರೇನು? ದ ರೆಗ್ಯುಲರ್ ಆರ್ಡರ್ಲಿ ಅಥವಾ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಅಂದರೆ ಸೀಕ್ವೆನ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ನಂಬರ್ಸ್. ಎಕ್ಸಾಂಪಲ್ಸ್ ಹೆಂಗೆ? ಈಗ ಒನ್ 1, 2, 3, 4, 5, 6, 1, 1 ಇದೇನು ಸರ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಅಂತೀರಾ? ಹೆಂಗಿದು? ಒನ್ ಆದಮೇಲೆ ಯಾವ್ದು ಬರುತ್ತೆ? 2 ಬರುತ್ತೆ. 2 ಆದಮೇಲೆ ಯಾವ್ದು ಬರುತ್ತೆ? 3 ಬರುತ್ತೆ. 3 ಆದಮೇಲೆ ಯಾವ್ದು ಬರುತ್ತೆ? 4 ಬರುತ್ತೆ. 4 ಆದಮೇಲೆ ಯಾವ್ದು ಬರುತ್ತೆ? 5. ಸರ್, ಇದನ್ನು ಚಿಕ್ಕ ಹುಡುಗನಿಂದನೂ ಹೇಳ್ಕೊಟ್ಟಿದ್ದಾರೆ. ಸರಿ, ಓಕೆ. ಒನ್ ಮೋರ್ ಎಕ್ಸಾಂಪಲ್ ವಿ ಕ್ಯಾನ್ ಅಬ್ಸರ್ವ್, ದಟ್ ಈಸ್ 2, 4, 6, 8, 10. ನೆಕ್ಸ್ಟ್ ಮುಂದಕ್ಕೆ ಯಾವ್ದು ಬರ್ಬೋದು? ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂತಿದ್ದೀರಾ, ನೆಕ್ಸ್ಟ್ 12 ಬರುತ್ತೆ ಸರ್, ನೆಕ್ಸ್ಟ್ 14 ಬರುತ್ತೆ ಸರ್, 16 ಬರುತ್ತೆ, ಹಿಂಗೆ ಕಂಟಿನ್ಯೂ ಮಾಡ್ರಪ್ಪ ಅಂತಂದ್ರೂ ನೀವು ಹೇಳ್ತೀರಾ. ಹೆಂಗೆ ಹೇಳಿದ್ರಿ? ಅದನ್ನೇ ಹೇಳೋದು, ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ನಂಬರ್ಸ್. ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ನಂಬರ್ಸ್. ಸಿ, 2 ಆದಮೇಲೆ 4 ಬಂತು, 4 ಆದಮೇಲೆ 6 ಬಂತು. ಹೆಂಗೆ ಬಂತು? 2ಕ್ಕೆ 2 ಆ್ಯಡ್ ಮಾಡಿದಾಗ ಪ್ಲಸ್
टू ऐडा फोर बंत फोर के मत प्लस टू आडक्स बनु सिक्स के मत प्लस टू आडा एयट बनु एयट के मत प्लस टू आडा टेन बनु सो अंड सो आर सी हियर वि कैन सी एन आर्डर आर्डर ऐनप अरेंजमेंट आते अरे वो रूल फॉलो आर्डरली अरेंजमेंट आफ् नंबर्स विथ सम रूल्स ऐन रूलू ಏನಪ್ಪ ಅದು ರೂಲು ಸಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ತ್ರೀ ಕಾಮ ಸಿಕ್ಸ್ ಕಾಮ ನೈನ್ ಕಾಮ ನೈನ್ ಆದಮೇಲೆ ಟ್ವೆಲ್ ಕಾಮ ಫಿಫ್ಟೀನ್ ಕಾಮ ಏಯ್ಟೀನ್ ಕಾಮ ಟ್ವೆಂಟಿ ಒನ್ ಕಾಮ ಸೋ ಆನ್ ಸೋ ಆನ್ ಸೋ ಆನ್ ಸೋ ಆನ್ ಅಂಡ್ ಸೋ ಆನ್ ಅಂದರೆ ಇನ್ನೂ ಮುಂದಕ್ಕೆ ಇದೆ ಅಂತ ಅರ್ಥ ಇನ್ನು ಮುಂದಕ್ಕೆ ನೀವೇ ಕೇಳಿದ್ರೆ ನೀವೇ ಹೇಳ್ತೀರಾ ಈಗ ಹೆಂಗೆ ಸಿ ತ್ರೀಗೆ ಪ್ಲಸ್ ತ್ರೀ ಆ್ಯಡ್ ಮಾಡಿದ್ರೆ ಸಿಕ್ಸ್ ಬಂದಿದೆ ಸಿಕ್ಸ್ಗೆ ಪ್ಲಸ್ ತ್ರೀ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ನೈನ್ ಬಂದಿದೆ ಸಿ ಒಂದು ಟರ್ಮ್ಗೆ ಯಾವುದೋ ಒಂದು ಫಿಕ್ಸ್ಡ್ ರೂಲ್ ಆ್ಯಡ್ ಮಾಡೋದು ಪ್ಲಸ್ ತ್ರೀ ಬರೋವಂಥ ನಂಬರ್ಗೆ ಪ್ಲಸ್ ತ್ರೀನ ಆ್ಯಡ್ ಮಾಡ್ಕೊತಾ ಹೋದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಸಮ್ ಸೀರೀಸ್ ಅಥವಾ ಒಂದು ಸೀಕ್ವೆನ್ಸ್ ಒಂದು ಸೀಕ್ವೆನ್ಸ್ನ ನಮಗೆ ಸಿಗುತ್ತೆ ಇದರಲ್ಲಿ ಅದೇ ಥರ ಸರ್ ಒಬ್ಬ ಹೇಳ್ತಾನೆ ನಿಂತ್ಕೊಂಡು ಸರ್ ನಾನು ಫಸ್ಟ್ಗೆ ಟೂ ನಂಬರ್ ತಗೊಂತೀನಿ ಅದಕ್ಕೆ ಟೂನ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ತೀನಿ ಟೂ ಟೂ ಝ ಫೋರ್ ಫೋರ್ ಟೂ ಝ ಏಯ್ಟ್ ಏಯ್ಟ್ ಟೂ ಝ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಏಯ್ಟ್ ಟೂ ಝ ತರ್ಟಿ ಟೂ ಆ್ಯಂಡ್ ಸೋ ಆನ್ ಈ ಥರ ಬರುತ್ತೆ ಸರ್ ಇದು ಸೀಕ್ವೆನ್ಸ್ ಅಲ್ವಾ ಹೌದು ದಿಸ್ ಈಸ್ ಆಲ್ಸೋ ಎ ಸೀಕ್ವೆನ್ಸ್ ಹೆಂಗೆ ಆರ್ಡರ್ಲಿ ಅರೇಂಜ್ಮೆಂಟ್ ಆಗೈತೆ ಇಲ್ಲಿ ಆ್ಯಡ್ ಮಾಡಿದ್ದೀವಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ ಹಾಗೆ ಸಬ್ಸ್ಟ್ರಾಕ್ಟ್ ಮಾಡ್ಕೊಂತಾನು ಹೋಗ್ಬೋದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ಟ್ವೆಂಟಿ ಫೈವ್ ಇದೆ ಟ್ವೆಂಟಿ ಫೈವ್ಗೆ ನಾನೇನು ಮಾಡ್ತೀನಿ ಮೈನಸ್ ಫೈವ್ ಮಾಡ್ಕೊತ ಹೋಗ್ತೀನಿ ಟ್ವೆಂಟಿ ಬರುತ್ತೆ ಫಿಫ್ಟೀನ್ ಬರುತ್ತೆ ಟೆನ್ ಬರುತ್ತೆ ಫೈವ್ ಬರುತ್ತೆ ಜೀರೋ ಬರುತ್ತೆ ಮೈನಸ್ ಫೈವ್ ಮೈನಸ್ ಟೆನ್ ಮೈನಸ್ ಫಿಫ್ಟೀನ್ ಹಿಂಗೆ ಹಿಂಗೆ ಬರ್ತಾ ಹೋಗುತ್ತೆ ನಿಮಗೆ ಮುಂದೆ ಬರೋವಂಥ ಟರ್ಮ್ ನಿಮ್ಗೆ ಅರ್ಥ ಆಗಿದೆ ಅಂತಂದರೆ ಸೀಕ್ವೆನ್ಸ್ ಅಂದರೆ ಏನು ಅಂತ ಕಂಪ್ಲೀಟಾಗಿ ಅರ್ಥ ಆಗಿದೆ ಸೀರೀಸ್ ಅಂದರೆ ಏನು ಅಂತ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಸೀಕ್ವೆನ್ಸು ಸೀರೀಸು ಅರ್ಥ ಆದರೆ ಈಗ ಡಿವಿಷನ್ಗೊಂದು ಎಕ್ಸಾಂಪಲ್ ಕೊಡೋಣ ಹೆಂಗೆ ಅಂದರೆ ಹಂಡ್ರೆಡ್ ಐತೆ ಹಂಡ್ರೆಡ್ನ ನಾನು ಡಿವೈಡೆಡ್ ಬೈ ಟೂ ಯಾಕೆಂದರೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅರ್ಥ ಮಾಡ್ಕೋಬೇಕಂತ ಡಿವೈಡೆಡ್ ಬೈ ಟೂ ಮಾಡಿದರೆ ಫಿಫ್ಟಿ ಬಂತು ಫಿಫ್ಟಿನ ಡಿವೈಡೆಡ್ ಬೈ ಟೂ ಮಾಡಿದರೆ ಫಿಫ್ಟಿ ಡಿವೈಡೆಡ್ ಬೈ ಟೂ ಬಂತು ಮೀನ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಂದರೆ ನೆಕ್ಸ್ಟ್ ಫಿಫ್ಟಿ ಡಿವೈಡೆಡ್ ಬೈ ಮತ್ತೆ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಫೋರ್ ಆಗುತ್ತೆ ಮತ್ತೆ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಫಿಫ್ಟಿ ಬೈ ಏಯ್ಟ್ ಆಗುತ್ತೆ ಮತ್ತೆ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಫಿಫ್ಟಿ ಬೈ ಸಿಕ್ಸ್ಟೀನ್ ಆಗುತ್ತೆ ಈ ಥರನೇ ಬರ್ತಾ ಹೋಗುತ್ತೆ ದಿಸ್ ಈಸ್ ಡಿವಿಷನ್ ಸೊ ಫ್ರಮ್ ಆಲ್ ದೀಸ್ ಎಕ್ಸಾಂಪಲ್ಸ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ವಾಟ್ ಈಸ್ ಸೀಕ್ವೆನ್ಸ್ ಇಟ್ ಈಸ್ ಆನ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಮೀನ್ಸ್ ಸಿ ಆರ್ಡರ್ ಆಗಿ ಅರೇಂಜ್ ಒನ್ ಆದಮೇಲೆ ಒನ್ ಇದು ಹೆಂಗೆ ಬಂತು ಮೇಜರಾಗಿ ಇದು ಯಾಕೆ ನಾನು ಅಷ್ಟು ಎಕ್ಸಾಂಪಲ್ ಕೊಡಲಿಲ್ಲ ಅಂತಂದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂದರೆ ಎಲ್ಲರಿಗೂ ಗೊತ್ತು ಅರ್ಥ ಆಗುತ್ತೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಕೊಟ್ಟಾಗ ವಾಟ್ ಈಸ್ ಸೀಕ್ವೆನ್ಸ್ ವಾಟ್ ಈಸ್ ಸೀರೀಸ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಫಿಟ್ ಸಮ್ ರೂಲ್ಸ್ ರೂಲ್ ಏನಿಲ್ಲ ರೂಲ್ ಏನು ಹೇಳುತ್ತೆ ಈ ಎಕ್ಸಾಂಪಲ್ ತೊಗೊಳ್ಳೋಣ ಟೂ ಇದೆ ಟೂ ಫೋರ್ ಸಿಕ್ಸ್ ಏಯ್ಟ್ ಟೆನ್ ಟ್ವೆಲ್ವ್ ಇದೆಲ್ಲ ಆರ್ಡರಾಗೆ ಅರೇಂಜ್ ಮಾಡಿದ್ದೀವಿ ಆರ್ಡರಾಗೆ ಅರೇಂಜ್ ಮಾಡಿದ್ವಿ ಹೆಂಗೆ ಅಂದರೆ ಟೂ ಆದಮೇಲೆ ಫೋರೇ ಬರಬೇಕು ಫೋರ್ ಆದಮೇಲೆ ಸಿಕ್ಸೇ ಬರಬೇಕು ಹೆಂಗೆ ಅದು ಟೂ ಆದಮೇಲೆ ಫೋರೇ ಬರಬೇಕು ಫೋರ್ ಆದಮೇಲೆ ಸಿಕ್ಸ್ ಅದು ವಿ ಆರ್ ಫಾಲೋಯಿಂಗ್ ಸಮ್ ರೂಲ್ಸ್ ವಾಟ್ ಈಸ್ ದಟ್ ಟೂಗೆ ಟೂ ಆ್ಯಡ್ ಮಾಡಿವಿ ಫಸ್ಟ್ ನಂಬರ್ ಯಾವುದಿರುತ್ತೋ ಅದಕ್ಕೆ ಟೂನ ಆ್ಯಡ್ ಮಾಡ್ಕೊತ ಹೋಗ್ತೀವಿ ಮತ್ತೆ ನೆಕ್ಸ್ಟ್ ನಂಬರ್ ಯಾವುದೋ ಒಂದು ಬರುತ್ತೆ ಆ ನಂಬರ್ಗೂ ಮತ್ತೆ ಟೂನ ಆ್ಯಡ್ ಮಾಡ್ಕೊತ ಹೋಗ್ತಿದ್ವಿ ಹಾಗೆ ಇಲ್ಲಿ ನೋಡಿ ರೂಲ್ಸ್ ಏನೇನು ರೂಲ್ಸ್ ಅನ್ನೋದು ಅದು ಮಲ್ಟಿಪ್ಲಿಕೇಶನ್ ಆದರೂ ಆಗಿರ್ಬೋದು ಏನು ಈ ಮಲ್ಟಿಪ್ಲೈನೇ ಮಾಡಬೇಕನ್ನೋದು ಆದರೂ ಆಗಿರ್ಬೋದು ಅಡಿಷನ್ನೇ ಮಾಡಬೇಕನ್ನೋದು ಆದರೂ ಆಗಿರ್ಬೋದು ಸಬ್ಸ್ಟ್ರಾಕ್ಷನ್ನೇ ಮಾಡಬೇಕು ಅನ್ನೋದಾಗಿರ್ಬೋದು ಯಾವುದಾದ್ರೂ ಫಾಲೋ ಮಾಡಬೇಕು ಇಷ್ಟು ಸೀರೀಸ್ ಅಂದ್ರೇನು ಸೀಕ್ವೆನ್ಸ್ ಅಂದ್ರೇನು ಅನ್ನೋದು ಕಾನ್ಸೆಪ್ಟು ನೆಕ್ಸ್ಟ್ ಇದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಅನ್ನೋದನ್ನ ನಾವು ತಿಳ್ಕೊಬೇಕಂತಂದರೆ ಇನ್ ಕೇಸ್ ಯಾವುದೋ ಒಂದು ಟರ್ಮ್ ತಾಂತೀವಿ ಈಗ ಎಕ್ಸಾಂಪಲ್ ಟೂ ಅಂತ ಅಂದ್ಕೊಳ್ಳೋಣ ಟೂ ಟೂ ಅಂತ ಹೇಳ್ಕೊಳೋಣ ಸಮ್ ರೂಲ್ಸ್ ಇವಾಗ ಪ್ಲಸ್ ಫೈವ್ ಆದರೂ ಮಾಡ್ತೀನಿ ಓಕೆ ಪ್ಲಸ್ ಟೂಗೆ ಪ್ಲಸ್ ಫೈವ್ ಮಾಡಿದ್ರೆ ನೆಕ್ಸ್ಟ್ ಏನು ಬರುತ್ತೆ ಸೆವೆನ್ ಬರುತ್ತೆ ಸೆವೆನ್ ಪ್ಲಸ್ ಫೈವ್ ಮತ್ತೆ ಟ್ವೆಲ್ವ್ ಟ್ವೆಲ್ವ್ ಪ್ಲಸ್ ಫೈವ್ ಸೆವೆಂಟೀನ್ ಮತ್ತೆ ಟ್ವೆಂಟಿ ಟೂ ಮತ್ತೆ ಟ್ವೆಂಟಿ ಸೆವೆನ್ ಹಿಂಗೆ ಸೋ 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 ಅನ್ ಸೋ ಅನ್ ನಿಮಗೆ ಹೇಳೋದು ಗೊತ್ತಾಗ್ತಿದೆ ಇನ್ ಕೇಸ್ ವಿತ್ ಸಮ್ ರೂಲ್ಸ್ ಅಂತ ಹೇಳಿದಾಗ ಇಫ್ ಇಟ್ ಈಸ್ ಇಫ್ ಯು ಆರ್ ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ಸಬ್ಸ್ಟ್ರಾಕ್ಷನ್ ಮಾಡ್ತಿದ್ದೀವಿ ಅಥವಾ ಆ್ಯಡ್ ಮಾಡ್ತಿದ್ದೀವಿ ಯಾವುದೋ ಒಂದು ನಂಬರ್ ತೊಗೊತೀವಿ ಅದಕ್ಕೆ ಒಂದು ಫಿಕ್ಸ್ಡ್ ನಂಬರ್ ಅಥವಾ ಪರ್ಟಿಕ್ಯುಲರ್ ಯಾವುದೋ ಒಂದು ನಂಬರ್ನ ಆ್ಯಡ್ ಮಾಡ್ಕೊತ ಹೋಗ್ತಿದ್ವಿ ಕಂಟಿನ್ಯೂಸ್ ಆಗಿ ಬರೋವಂಥ ನಂಬರ್ಗೆ ಆ್ಯಡ್ ಮಾಡ್ಕೊತ ಹೋಗ್ತಿದ್ವಿ ಕಂಟಿನ್ಯೂಸ್ ಆಗಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಮಾತ್ರ ಇಫ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಕಂಟಿನ್ಯೂಸ್ಲಿ ಆರ್ ಇಫ್ ಯು ಆರ್ ಗೋಯಿಂಗ್ ಟು ಸಬ್ಸ್ಟ್ರಾಕ್ಟ್ ಕಂಟಿನ್ಯೂಸ್ಲಿ ದೆನ್ ವಿ ಕಾಲ್ ದಟ್ ಆ್ಯಸ್ ಅರ್ಥಮೆಟಿಕ್
ಪ್ರೋಗ್ರೆಷನ್, ಏನಪ್ಪ ಅರ್ಥಮೆಟಿಕ್ ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ ನೋಡೋಣ. ಡೆಫಿನೇಷನ್ ಏನು ಹೇಳುತ್ತೆ ಅಂತ ನೋಡೋಣ. ಡೆಫಿನೇಷನ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸೀಕ್ವೆನ್ಸ್ ಅಂದ್ರೇನು, ಸೀರೀಸ್ ಅಂದ್ರೇನು, ದಿಸ್ ಈಸ್ ನಾಟ್ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಕೇಳಲ್ಲ, ಇದು ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಹೇಳ್ತಾ ಇದ್ದೀನಿ. ಈಗ ಡೆಫಿನೇಷನ್ ಆಫ್ ಎ ಪಿ ಏನು? ಡೆಫಿನೇಷನ್ ಆಫ್ ಎ ಪಿ ಅಂದರೆ ಇಟ್ ಈಸ್ ಎ ಸೆಟ್ ಆಫ್ ನಂಬರ್ಸ್. ಏನಪ್ಪ ಇಟ್ ಈಸ್ ಎ ಸೆಟ್ ಆಫ್ ನಂಬರ್ಸ್, ಇದು ಒಂದು ಪದಗಳ ಗುಂಪು. ಇಟ್ ಈಸ್ ಎ ಸೆಟ್ ಆಫ್ ನಂಬರ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೇನ್ಡ್ ಬೈ ಆಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ಎ ಫಿಕ್ಸ್ಡ್ ನಂಬರ್ ಎಕ್ಸೆಪ್ಟ್ ಫಿಕ್ಸ್ಡ್ ನಂಬರ್ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ಫಸ್ಟ್ ಟರ್ಮ್. ಇಟ್ ಈಸ್ ಎ ಸೆಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಒಬ್ಟೇನ್ಡ್ ಬೈ ಆಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ಎ ಫಿಕ್ಸ್ಡ್ ನಂಬರ್ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ಫಸ್ಟ್ ಟರ್ಮ್. ಅಂದರೆ ಡೆಫಿನೇಷನ್ ಹೇಳೋ ಪ್ರಕಾರ ಇಟ್ ಈಸ್ ಎ ಸೆಟ್ ಆಫ್ ನಂಬರ್ ಅದೊಂದು ಪದಗಳ ಗುಂಪು ಇನ್ ವಿಚ್ ಅದರಲ್ಲಿ ಯಾವುದರಲ್ಲಿ ಈಚ್ ಟರ್ಮ್ ಯಾವುದರಲ್ಲಿ ಎ ಪಿ ಅಲ್ಲಿ ಪದಗಳ ಗುಂಪಲ್ಲಿ ಈಚ್ ಟರ್ಮ್ ಈಸ್ ಒಪ್ಟೆಂಡ್ ಅಂದರೆ ಒಂದೊಂದು ಪದಾನು ಎ ಪಿಲಿರುವಂತಹ ಒಂದೊಂದು ಪದಾನು ಹೆಂಗ್ ಬಂತಪ್ಪ ಅಂದರೆ ಒಪ್ಟೆಂಡ್ ಬೈ ಹೆಂಗ್ ಬಂತಪ್ಪ ಅಂತಂದರೆ ಬೈ ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ಅಂದರೆ ಇಲ್ಲ ಆ್ಯಡ್ ಮಾಡ್ತೀವಿ ಇಲ್ಲ ಕಳಿತೀವಿ. ಎ ಫಿಕ್ಸ್ಡ್ ನಂಬರ್ ಏನರಿಂದ ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ತಿದ್ದೀವಿ ಅಥವಾ ಕಳೀತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ನಾನು ಎಕ್ಸಾಂಪಲ್ ಕೊಟ್ಟೆ, ಸೀರೀಸ್ ಹೇಳಬೇಕಾದ್ರೆ ಒಂದೇ ನಂಬರ್ನ ರೂಲ್ನ ಆ್ಯಡ್ ಮಾಡ್ತಾ ಹೋಗ್ತಿದ್ವಿ, ಇಲ್ಲ ಟೂನ ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡಿದ್ರೆ ರೂಲು, ತ್ರೀನ ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡಿದ್ರೆ ರೂಲು, ತ್ರೀನ ಕಂಟಿನ್ಯೂಸ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ರೂಲು. ಅದೇ ಥರ ಇಲ್ಲಿ ವಾಟ್ ವಿ ಆರ್ ಡೂಯಿಂಗ್ ಬೈ ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ಎ ಫಿಕ್ಸ್ಡ್ ನಂಬರ್ ಯಾವುದಾದ್ರೂ ಒಂದು ಎಕ್ಸಾಂಪಲ್. ಈಗ ಎಕ್ಸಾಂಪಲ್ ಕೊಡ್ತೀನಿ, ಈಗ ತ್ರೀ ಇದೆ, ತ್ರೀಗೆ ನಾನೇನು ಮಾಡ್ತಿದ್ದೀನಿ ಪ್ಲಸ್ ಟೂನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟರ್ಮ್ ಹೆಂಗೆ ಬರುತ್ತೆ? ಫೈವ್ ಬರುತ್ತೆ. ಪ್ಲಸ್ ಟೂನ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ, ಏನು ಬರ್ತೈತೆ? ಸೆವೆನ್ ಬರುತ್ತೆ. ಹಂಗೆ ನನ್ನ ಹತ್ರ ಏಯ್ಟ್ ಇದೆ, ಏಯ್ಟ್ನಾಗೆ ನಾನೇನು ಮಾಡ್ತಿದ್ದೀನಿ ಮೈನಸ್ ಟು ಮಾಡ್ಕೊಂಬರ್ತಿದ್ದೀನಿ. ನೆಕ್ಸ್ಟ್ ಟರ್ಮ್ ಏನು ಬರುತ್ತೆ? ಏಯ್ಟ್ಗೆ ಮೈನಸ್ ಟು ಮಾಡಿದ್ರೆ ಸಿಕ್ಸ್ ಬರುತ್ತೆ, ಸಿಕ್ಸ್ಗೆ ಮೈನಸ್ ಟು ಮಾಡಿದ್ರೆ ಫೋರ್ ಬರುತ್ತೆ, ಮೈನಸ್ ಟು ಮಾಡಿದ್ರೆ ಟೂ ಬರುತ್ತೆ, ಮತ್ತೆ ಮೈನಸ್ ಟು ಮಾಡಿದ್ರೆ ಜೀರೋ ಬರುತ್ತೆ, ಮತ್ತೆ ಮೈನಸ್ ಟು ಮಾಡಿದ್ರೆ ಮೈನಸ್ ಟು ಬರುತ್ತೆ. ಈ ಥರ ಎಕ್ಸಾಂಪಲ್ ನೋಡಿರಿ, ವಿ ಆರ್ ಆ್ಯಡಿಂಗ್ ಇನ್ ದಿಸ್ ಎಕ್ಸಾಂಪಲ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ವಿ ಆರ್ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ ಯಾವುದು? ಪ್ಲಸ್ ಟು. ಪ್ಲಸ್ ಟು ಅನ್ನೋದು ಇಲ್ಲಿ ಫಿಕ್ಸ್ಡ್ ನಂಬರ್ ಆಗುತ್ತೆ. ಅದನ್ನು ನಾನೇನು ಮಾಡ್ಕೊಂತ ಹೋಗ್ತಿದ್ದೀನಿ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್. ಇವಾಗ ಈ ಟರ್ಮ್ ಬರಬೇಕಂದ್ರೆ ಪ್ರಿಸೀಡಿಂಗ್ ಟರ್ಮ್ಗೆ ನಾನೇನು ಮಾಡ್ತಾ ಇದ್ದೀನಿ? ಪ್ರಿಸೀಡಿಂಗ್ ಅಂದರೆ ಹಿಂದೆ ಇರೋವಂಥ ಟರ್ಮು. ಸಿ, ಇದಕ್ಕೆ ಪ್ರಿಸೀಡಿಂಗ್ ಟರ್ಮ್ ಅಂದರೆ ಇದು, ಸಕ್ಸೀಡಿಂಗ್ ಟರ್ಮ್ ಅಂತಂದರೆ ಇದು. ನಾವು ಸಕ್ಸೀಡಿಂಗ್ ಟರ್ಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಪ್ರಿಸೀಡಿಂಗ್ ಟರ್ಮ್ ಅಂದರೆ ಹಿಂದಗಡೆ ಇರೋವಂಥ ನಂಬರ್. ಸಿ, ಈ ನಂಬರ್ ಬರಬೇಕು, ಫೈವ್ ಬರಬೇಕು ಅಂದರೆ ಆ ಹಿಂದಗಡೆ ಇರೋ ನಂಬರ್ಗೆ ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡಬೇಕು. ಸಿ, ಪ್ಲಸ್ ಟು ಇಸ್ ದ ಫಿಕ್ಸ್ಡ್ ನಂಬರ್, ಫೈವ್ ಆ ನಂಬರು, ತ್ರೀ ಅನ್ನೋದು ಪ್ರಿಸೀಡಿಂಗ್ ಟರ್ಮ್. ಸಿ, ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ಎ ಫಿಕ್ಸ್ಡ್ ನಂಬರ್ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ಫಸ್ಟ್ ಟರ್ಮ್. ಅಂದರೆ ಫಸ್ಟ್ ಟರ್ಮ್ ಬಿಟ್ಟು ನೆಕ್ಸ್ಟ್ ಉಳಿದವೆಲ್ಲ ಟರ್ಮ್ ಹೆಂಗೆ ಬರ್ತಾವಪ್ಪ ಅಂತಂದರೆ ಬೈ ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ಎ ಫಿಕ್ಸ್ಡ್ ನಂಬರ್ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್. ಈಗ ಫಸ್ಟ್ ಟರ್ಮ್ ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಅಂತ ಯಾಕಂತ, ಫಸ್ಟ್ ಟರ್ಮ್ ಹೆಂಗೆ ಬರುತ್ತೆ? ನಾವು ಯಾವ ಫಸ್ಟ್ ಟರ್ಮು ಯಾವುದೋ ಒಂದು ಬರ್ಕೊಂತೀವಿ ಅಥವಾ ಬರುತ್ತೆ. ಈಗ ಫಸ್ಟ್ ಟರ್ಮ್ ತ್ರೀ ಅಂತ ಇಟ್ಕೊಳ್ಳೋಣ. ತ್ರೀಗೆ ಒಂದು ಫಿಕ್ಸ್ಡ್ ನಂಬರ್ನ ನೆಕ್ಸ್ಟ್ ಟರ್ಮ್ ಬರಬೇಕಂತಂದರೆ ಆದರೂ ಪ್ರಿಸೀಡಿಂಗ್ ಟರ್ಮ್ ಯಾವುದಾಗಿರುತ್ತೆ? ಫಸ್ಟ್ ಟರ್ಮ್ ಆಗಿರುತ್ತೆ. ಆ ಫಸ್ಟ್ ಟರ್ಮ್ಗೆ ಯಾವುದಾದ್ರೂ ಒಂದು ಫಿಕ್ಸ್ ಪ್ಲಸ್ ಫೈವ್ ಆ್ಯಡ್ ಮಾಡ್ಕೊಂತೀನಿ. ಫೈವ್ ಈಸ್ ದ ಫಿಕ್ಸ್ಡ್ ಟರ್ಮ್. ಯಾವುದಪ್ಪ ಇದು? ಇದು ಫಿಕ್ಸ್ಡ್ ಟರ್ಮ್ ಆಗುತ್ತೆ. ಈ ಫಿಕ್ಸ್ಡ್ ಟರ್ಮ್ನ ಆ್ಯಡ್ ಮಾಡ್ಕೊತ ಹೋದಾಗ ನಮಗೇನು ಬರುತ್ತೆ? ತ್ರೀ ಪ್ಲಸ್ ಫೈವ್ ಎಷ್ಟು?
एट एट मत्ते फिक्स्ड नंबर फाइव ऐड माड़ुद्रे एट प्लस फाइव दट इस थर्टीन प्लस फाइव ना मत्ते ऐड माड़ुद्रे थर्टीन प्लस फाइव एटीन सो ನಿಮಗೀಗ ಆಲ್ರೆಡಿ ಮುಂದಕ್ಕೆ ಯಾವ ಟರ್ಮ್ ಬರುತ್ತೆ ಅನ್ನೋದು ತಲೆಯಲ್ಲಿ ಐಡಿಯಾ ಬಂದಿರುತ್ತೆ. ಮುಂದಕ್ಕೆ ಯಾವ ಟರ್ಮ್ ಬರುತ್ತೆ? ಏಯ್ಟೀನ್ ಪ್ಲಸ್ ಫೈವ್ ಟ್ವೆಂಟಿ ತ್ರೀ, ನೆಕ್ಸ್ಟ್ ಟ್ವೆಂಟಿ ಏಯ್ಟ್, ನೆಕ್ಸ್ಟ್ ಸೋನ್ 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 ಈ ಥರ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇನ್ನೊಂದು ಎಕ್ಸಾಂಪಲ್. ನನ್ನ ಹತ್ರ ಫಸ್ಟ್ ಟರ್ಮು ಮೈನಸ್ ಟ್ವೆಲ್ ಇರುತ್ತೆ. ಯಾವುದು? ದಿಸ್ ಈಸ್ ದ ಫಸ್ಟ್ ಟರ್ಮ್, ಮೈನಸ್ ಟ್ವೆಲ್ ಇರುತ್ತೆ. ನಾನೇನು ಮಾಡ್ತೀನಿ, ಅದಕ್ಕೆ ಮೈನಸ್ ಅಲ್ಲ ಮೈನಸ್ ಟೂನ ಆ್ಯಡ್ ಮಾಡ್ತಾ ಹೋಗ್ತೀನಿ, ಮೈನಸ್ ಟೂನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹೆಂಗೆ ನೋಡು, ಮೈನಸ್ ಟ್ವೆಲ್ ಮೈನಸ್ ಟು, ನೆಕ್ಸ್ಟ್ ಟರ್ಮ್ ಏನು ಬರುತ್ತೆ? ಮೈನಸ್ ಟ್ವೆಲ್ ಮೈನಸ್ ಟು ಮೈನಸ್ ಫೋರ್ಟೀನ್. ಅಗೇನ್ ಇಫ್ ಯು ಗೋ ಇಫ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಮೈನಸ್ ಟು, ದಟ್ ಈಸ್ ಮೈನಸ್ ಸಿಕ್ಸ್ಟೀನ್, ಅಗೈನ್ ಮೈನಸ್ ಏಯ್ಟೀನ್, ಅಗೈನ್ ಮೈನಸ್ ಟ್ವೆಂಟಿ. ಐ ಥಿಂಕ್ ಯು ಆರ್ ನೋಯಿಂಗ್ ದಿಸ್ ಒನ್. ಏನಿಲ್ಲ, ಮೈನಸ್ ಟ್ವೆಲ್ ಇತ್ತು, ಅದಕ್ಕೆ ಮೈನಸ್ ಟೂನ ನಾನು ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ವಾಟ್ ವಿ ಆರ್ ಗೆಟಿಂಗ್? ವಿ ಆರ್ ಗೆಟಿಂಗ್ ಮೈನಸ್ ಫೋರ್ಟೀನ್. ಅಗೇನ್ ಇಫ್ ಯು ಆ್ಯಡ್ ಮೈನಸ್ ಟು ಆರ್ ಸಬ್ಸ್ಟ್ರಾಕ್ಟ್ ಮೈನಸ್ ಟು, ವಿ ಆರ್ ಗೆಟಿಂಗ್ ಮೈನಸ್ ಸಿಕ್ಸ್ಟೀನ್. ಏನಪ್ಪ ಇದು ಆ್ಯಡ್ ಮಾಡ್ತಾರೆ, ಮೈನಸ್ ಟೂನ ಆ್ಯಡ್ ಮಾಡ್ರಿ ಅಂತ ಹೇಳ್ತಾವ್ರೆ. ದಟ್ ಡಿಪೆಂಡ್ಸ್ ಆನ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಸೈನ್ಸ್ ವಿ ಆರ್ ಯೂಸಿಂಗ್. ಎರಡೂ ಸೇಮ್ ಸಿಂಬಲ್ ಇದೆ, ಸೊ ವಿ ನೀಡ್ ಟು ಆ್ಯಡ್. ಅರ್ಥ ಆಗ್ತಿದೆ? ಸೊ ಈ ಥರ ಎಕ್ಸಾಂಪಲ್ಸ್, ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಆಲ್ಸೋ ದಿಸ್ ಈಸ್ ಡೆಫಿನೇಷನ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಏನು ಹೇಳುತ್ತೆ ಇನ್ನೊಂದು ಸತಿ ಮಾತಾಡೋಣ. ಇಟ್ ಈಸ್ ಎ ಸೆಟ್ ಆಫ್ ನಂಬರ್ಸ್. ಏನಪ್ಪ, ಇಟ್ ಈಸ್ ಎ ಸೆಟ್ ಆಫ್ ನಂಬರ್ಸ್, ದಟ್ ಈಸ್ ಅಂದರೆ ಇದು ಒಂದು ಪದಗಳ ಗುಂಪು. ಇನ್ ವಿಚ್ ಈಚ್ ಟರ್ಮ್ ಈಸ್ ಒಪ್ಟೆಂಡ್ ಬೈ, ಅದರಲ್ಲಿ ಒಂದೊಂದು ಪದನ ಹೆಂಗೆ ಬರ್ತಾವಪ್ಪ ಅಂತಂದರೆ ಬೈ ಆ್ಯಡಿಂಗ್. ಒಂದೊಂದು ಪದ ಹೆಂಗೆಂಗೆ ಬರ್ತಾವಪ್ಪ ಅಂತಂದರೆ ನಾವು ಕೂಡೋದ್ರಿಂದ ಕಳೆಯೋದ್ರಿಂದ ಏನನ್ನ ಕೂಡ್ತೀವಿ, ಯಾವುದೋ ಒಂದು ನಿರ್ದಿಷ್ಟವಾದ ಸಂಖ್ಯೆನ ಬೈ ಸಬ್ಸ್ಟ್ರಾಕ್ಟ್ ಬೈ ಆ್ಯಡಿಂಗ್ ಆರ್ ಸಬ್ಸ್ಟ್ರಾಕ್ಟಿಂಗ್ ಎ ಫಿಕ್ಸ್ಡ್ ನಂಬರ್, ಯಾವುದೋ ಒಂದು ನಿರ್ದಿಷ್ಟವಾದ ಪದನ ನಾವೇನು ಮಾಡ್ತಿದ್ದೀವಿ, ಆ್ಯಡ್ ಮಾಡ್ತಾ ಇದ್ದೀವಿ, ಸಬ್ಸ್ಟ್ರಾಕ್ಟ್ ಮಾಡ್ತಿದ್ದೀವಿ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್. ಇವಾಗ ಎ ಪಿಲಿ ಯಾವುದು ಟರ್ಮ್ಸ್ ಹೆಂಗೆ ಬರ್ತಾವಪ್ಪ ಅಂದರೆ ಪ್ರಿಸೀಡಿಂಗ್ ಟರ್ಮ್ ಅಂದರೆ ಹಿಂದೆ ಇರೋವಂತಹ ಟರ್ಮ್ಗೆ, ಒಂದು ಈ ಟರ್ಮ್ ಬರ್ತಾ ಇದೆ ಅಂತಂದರೆ ಅದರಿಂದ ಇರೋವಂತಹ ಟರ್ಮ್ಗೆ ನಾವು ಫಿಕ್ಸ್ಡ್ ನಂಬರ್ನ ಏನು ಮಾಡ್ತಾ ಇದ್ದೀವಿ, ಆ್ಯಡ್ ಮಾಡೋದಾಗಲಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋದಾಗಲಿ ಮಾಡ್ತಾ ಇದ್ದೀವಿ. ಎಕ್ಸೆಪ್ಟ್ ಫಸ್ಟ್ ಟರ್ಮ್, ಯಾಕಂದರೆ ಫಸ್ಟ್ ಟರ್ಮ್ ಪ್ರಿಸೀಡಿಂಗ್ ಯಾವುದೂ ಇರೋಲ್ಲ. ಫಸ್ಟ್ ಟರ್ಮೇ ಇದಕ್ಕೆ ತ್ರೀಗೆ ಪ್ರಿಸೀಡಿಂಗ್ ಟರ್ಮ್ ತೋರಿಸ್ರಪ್ಪ ಅಂತಂದರೆ ನೋ, ಇಲ್ಲ. ಅದಕ್ಕೋಸ್ಕರ ನಾವು ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಅಂತ ಹೇಳ್ತಾ ಇದ್ದೀವಿ. ಎ ಪಿ ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು, ಅದೊಂದು ಪದಗಳ ಗುಂಪು. ಅದು ಹೆಂಗೆ ಬರುತ್ತಪ್ಪ ಅಂತಂದರೆ ನಾವು ಕೂಡ್ತೀವಿ ಕಳಿತೀವಿ ಯಾವುದೋ ಒಂದು ನಿರ್ದಿಷ್ಟವಾದ ಸಂಖ್ಯೆನ ಮೊದಲನೇ ಪದ ಬಿಟ್ಟು, ಯಾವುದಕ್ಕೆ ನಿರ್ದಿಷ್ಟವಾದ ಸಂಖ್ಯೆನ ಕೂಡ್ತೀವಿ ಅದ್ರ ಹಿಂದೆ ಇರೋವಂತಹ ಪದಕ್ಕೆ ನಾವೇನು ಮಾಡ್ತೀವಿ, ಒಂದು ನಿರ್ದಿಷ್ಟವಾದ ಸಂಖ್ಯೆನ ಕೂಡ್ತೀವಿ ಕಳಿತೀವಿ. ದಟ್ ಈಸ್ ವಾಟ್ ವಿ ವಾಟ್ ಆನ್ ಡೆಫಿನೇಷನ್ ಆಫ್ ಅರ್ಥಮೆಟಿಕ್ ಸೇಸ್ ಈಸ್ ಇಟ್ ಈಸ್ ಎ ಸೆಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಒಪ್ಟೆಂಡ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ಫಸ್ಟ್ ಟರ್ಮ್. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಎ ಪಿ. ಈಗ ಎಕ್ಸಾಂಪಲ್ಸ್ ನೋಡೋಣ, ಇನ್ನೂ ಅಷ್ಟು ಎಕ್ಸಾಂಪಲ್ಸ್. ಈಗ ಎಕ್ಸಾಂಪಲ್ಸು ಫೈವ್ಗೆ ಪ್ಲಸ್ ತ್ರೀ ಆ್ಯಡ್ ಮಾಡ್ಕೊಂತ ಹೋಗ್ತೀನಿ ಅಂದರೆ ಅದಾಗೈತೆ ಆಲ್ರೆಡಿ. ಫೈವ್ಗೆ ಪ್ಲಸ್ ತ್ರೀ ಆ್ಯಡ್ ಮಾಡ್ಕೊಂತ ಹೋಗ್ತೀನಿ, ಫೈವ್ ಪ್ಲಸ್ ತ್ರೀ ಏಯ್ಟ್, ಏಯ್ಟ್ ಪ್ಲಸ್ ತ್ರೀ ಟ್ವೆಲ್ ಲೆವೆನ್, ಲೆವೆನ್ ಪ್ಲಸ್ ತ್ರೀ ಫೋರ್ಟೀನ್, ಫೋರ್ಟೀನ್ ಪ್ಲಸ್ ತ್ರೀ ಸೆವೆಂಟೀನ್, ಸೆವೆಂಟೀನ್ ಪ್ಲಸ್ ತ್ರೀ ಟ್ವೆಂಟಿ, ಲೈಕ್ ದಿಸ್ ವೇ ಪ್ಲಸ್ ಒನ್. ಇನ್ನು ಮುಂದೆ ಹೇಳಪ್ಪ ಅಂತಂದರೆ ಹೇಳ್ತೀಯ ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಈ ಥರ ಹೇಳ್ತೀಯ. ಎಲ್ಲಾದರೂ ತಪ್ಪಾಗಿದೆಯಾ? ಫೈವ್ ಪ್ಲಸ್ ತ್ರೀ ಏಯ್ಟ್, ಏಯ್ಟ್ ಪ್ಲಸ್ ತ್ರೀ ಲೆವೆನ್, ಲೆವೆನ್ ಪ್ಲಸ್ ತ್ರೀ ಫೋರ್ಟೀನ್, ಪ್ಲಸ್ ತ್ರೀ ಸೆವೆಂಟೀನ್, ಪ್ಲಸ್ ತ್ರೀ ಟ್ವೆಂಟಿ, ಪ್ಲಸ್ ತ್ರೀ ಟ್ವೆಂಟಿ ತ್ರೀ. ಹಿಂಗೆ ಎಲ್ಲಾದರೂ ತಪ್ಪಾಗಿದೆಯಾ ಅಬ್ಸರ್ವ್ ಮಾಡಬೇಕು, ರೂಲ್ ಫಾಲೋ ಆಗಿದೆಯಾ ಅಬ್ಸರ್ವ್ ಮಾಡಬೇಕು. ಈಗ ಯಾವುದೇ ಪದಗಳು ನೀವು ಅಥವಾ ಯಾವುದೇ ಈ ಥರ ಎಕ್ಸಾಂಪಲ್ಸ್ ಕೊಟ್ಟು ಈಗ ಎ ಪಿ ಅಂತ ಕೊಟ್ಬಿಟ್ಟು ನಾವು ಏನು ಮಾಡ್ತೀವಿ, ಇದು ಎ ಪಿ ಲೈತಾ ಇಲ್ವೋ ಚೆಕ್ ಮಾಡ್ರಿ ಅಂತ ಪ್ರಶ್ನೆ ಕೇಳ್ಬೋದು. ಎಕ್ಸಾಂಪಲ್ ಈಗ ಟೂ ಕಮ ಫೋರ್ ಕಮ ಸಿಕ್ಸ್ ಕಮ ಏಯ್ಟ್ ಕಮ ಟ್ವೆಲ್ ಕಮ ಸಾರಿ ಟೆನ್ ಕಮ ಟ್ವೆಲ್ ಕಮ ಸೋನ್ 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 ಇಸ್ ದಿಸ್ ಎ ಪಿ ಅಂದರೆ ಎಂಥವ್ರು ಯೋಚನೆ ಮಾಡ್ತಾರೆ, ಏನೋ ಒಂದು ರೂಲ್ ಫಾಲೋ ಆಗಿದೆ, ಆರ್ಡರಾಗೆ ಅರೇಂಜ್ಮೆಂಟ್ ಆಗಿದೆ. ಅಂದರೆ ಟೂ ಆದಮೇಲೆ ಫೋರ್ ಬಂದಿದೆ, ಫೋರ್ ಆದಮೇಲೆ ಸಿಕ್ಸ್ ಬಂದಿದೆ, ಸಿಕ್ಸ್ ಆದಮೇಲೆ ಏಯ್ಟ್ ಬಂದಿದೆ ಅಂತಂದರೆ ಅವನೇನು ಮಾಡ್ತಾನೆ, ಫೋರಿಂದ ಟೂನ ಡಿಫ್ರೆನ್ಸ್ ತಾಂತಾನೆ. ಏನಂತ ಏನು ತಾಂತಾನೆ? ಡಿಫ್ರೆನ್ಸ್ ತಾಂತಾನೆ. ಅಂದರೆ ಫೋರಲ್ಲಿ ಟೂನ ಕಳೀತಾನೆ. ಅವಾಗ ಎಷ್ಟು ಬಂತು ಆನ್ಸರು? ಟೂ ಬಂತು. ಮತ್ತು ಸಿಕ್ಸಲ್ಲಿ ಫೋರ್ನ ಕಳೀತಾನೆ, ಏನು ಬಂತು?
ಡಿಫ್ರೆನ್ಸ್ ಟೂ ಬಂತು, ಏಯ್ಟಲ್ಲಿ ಸಿಕ್ಸ್ನ ಕಳೀತಾನೆ ಡಿಫ್ರೆನ್ಸ್ ಏನು ಬಂತು, ಓಕೆ ಒಂದು ಫಿಕ್ಸ್ಡ್ ನಂಬರ್ ಬರ್ತಾ ಇದೆ, ಕಾಮನ್ ಡಿಫ್ರೆನ್ಸ್ ಬರ್ತಾ ಇದೆ, ಆ ಫಿಕ್ಸ್ಡ್ ನಂಬರು ಕಾಮನ್ ಡಿಫ್ರೆನ್ಸ್ ತಗೊಂಡಾಗ ಬರ್ತಾ ಇದೆ, ಟೂ ಬರ್ತಾ ಇದೆ. ಸೊ ಕೊಟ್ಟಿರುವಂಥದ್ದು ಎ ಪಿಲಿ ಇದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಡೆಫಿನೇಷನ್ನು ಮುಂದೆ ಟೈಪ್ಸ್ ಆಫ್ ಎ ಪಿ ಈಗ ಡೆಫಿನೇಷನ್ ಅರ್ಥ ಆಗಿದೆ. ಟೈಪ್ಸ್ ಆಫ್ ಎ ಪಿ ಏನಿಲ್ಲ, ಫೈನೈಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಇನ್ಫೈನೈಟ್ ಎ ಪಿ. ಏನು ಫೈನೈಟ್ ಎ ಪಿ ಅಂದ್ರೇನು? ಇನ್ಫೈನೈಟ್ ಎ ಪಿ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಫೈನೈಟ್ ಅಂತಂದರೆ ವಿಚ್ ಒಂದು ಸೆಟ್ಗೆ ಎಂಡ್ ಇರುತ್ತೆ, ಅಂದರೆ ಪರ್ಟಿಕ್ಯುಲರ್ ನಂಬರ್ ಆಫ್ ನಂಬರ್ಸ್ ಅಷ್ಟೇ ಇರುತ್ತೆ, ಅಂದರೆ ಒಂದು ಫಿಕ್ಸ್ಡ್ ನಂಬರ್ಸ್ ಅಷ್ಟೇ ಇರುತ್ತೆ. ಇನ್ಫೈನೈಟ್ ಅಂತಂದರೆ ಅನ್ಲಿಮಿಟೆಡ್ ನಂಬರ್, ಇಷ್ಟಕ್ಕೆ ಕೊನೆ ಆಗುತ್ತೆ, ಅದು ಕೊನೆಯೇ ಆಗಲ್ಲ, ಇದು ಕೊನೆ ಆಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಫೈನೈಟ್ ಅಂದರೆ ಫೈನೈಟ್ ನಂಬರ್ ಆಫ್ ನಂಬರ್ಸ್, ಏನೇಳು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ. ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಫೈನೈಟ್ ನಂಬರ್ ಆಫ್ ಟರ್ಮ್ಸ್, ಏನಂತ ಕರಿತೀವಿ, ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದಟ್ ಈಸ್, ಈಗ ಎಕ್ಸಾಂಪಲ್ ಕೊಡ್ತೀನಿ, 2, 4, 6, 8, 10 ಇಷ್ಟಕ್ಕೆ ಕಂಪ್ಲೀಟ್ ಆಯ್ತಂದರೆ ದಿಸ್ ಈಸ್ ಎ ಪಿನ ಅಲ್ವಾ. ಫಸ್ಟ್ ಚೆಕ್ ಮಾಡೋಣ, 4 - 2 = 2, 6 - 4 = 2, ಓಕೆ ದಿಸ್ ದಿಸ್ ಫಾರ್ಮ್ಸ್ ಎ ಪಿ. ಸೊ ಇದು ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಯಾಕೆಂತಂದರೆ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇದೆ ಸರ್. ಇಷ್ಟೇ, ಒಂದು 100 ಇದ್ದರೆ ನಡೆಯುತ್ತಾ ಸರ್? 1 ಲಕ್ಷ ಇತ್ತು ಟರ್ಮ್ಸು, ಅದರೊಳಗೆ ಅಂತಂದರೆ ಅದು ಫೈನೈಟ್ ಇನ್ಫೈನೈಟ್? ಒಂದು ಎಂಡ್ ಇದೆ, ಲಕ್ಷದವರೆಗೆ ಎಂಡ್ ಇದೆ ಅಂತಂದರೆ ದಟ್ ಈಸ್ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇನ್ಫೈನೈಟ್ ಎಕ್ಸಾಂಪಲ್ ಫಾರ್ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಹೇಳುತ್ತೆ? ಇದೇ ಎಕ್ಸಾಂಪಲ್ 1, 5, 9, 13, ಸೋನ್ ಹಿಂಗಿದ್ರೆ ಈ ಥರ ಸೋ ಆನ್ ಇತ್ತು ಅಂತಂದರೆ ದಿಸ್ ಈಸ್ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅದರಲ್ಲಿ ನಾವು ಜಾಸ್ತಿ, ಸೊ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಂದರೆ ವಿಚ್ ಕಂಟೈನ್ಸ್ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್, ಅಂದರೆ ಲೆಕ್ಕಕ್ಕಿಲ್ಲದಷ್ಟು ನಂಬರ್ ಆಫ್ ಟರ್ಮ್ಸ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅಂದರೆ ಎಕ್ಸಾಂಪಲ್ ನೋಡಿ, 1, 5, 9, 13 ಸೋ ಆನ್ ಅಂದರೆ ಫಸ್ಟ್ ಇದು ಎ ಪಿಲಿ ಐತೆ ಚೆಕ್ ಮಾಡ್ಕೋಬೇಕು. 5 - 1 = 4, 9 - 5 = 4, 13 - 9 = 4. ಸೊ ಫಿಕ್ಸ್ಡ್ ನಂಬರ್ ಏನಿದೆ 4 ಇದೆ. ಸೊ ದಿಸ್ ಈಸ್ ದಿಸ್ ಫಾರ್ಮ್ಸ್ ಎ ಪಿ. ಸೊ ಅನ್ಲಿಮಿಟೆಡ್ ನಂಬರ್ಸ್ ಇದೆ, ಸೊ ದಿಸ್ ಈಸ್ ಇನ್ಫೈನೈಟ್ ನಂಬರ್ ಆಫ್ ನಾವು ನೆಕ್ಸ್ಟು ಇಡೀ ಚಾಪ್ಟ್ರಲ್ಲಿ ಇನ್ಫೈನೈಟ್ ಎ ಪಿನ ಅಷ್ಟಾಗಿ ನಾವು ಕಾನ್ಸಂಟ್ರೇಟ್ ಮಾಡೋಕೆ ಹೋಗಲ್ಲ. ಅದು ನಮಗೆ ನಮ್ಮ ಡೈಲಿ ಲೈಫ್ ಎಕ್ಸಾಂಪಲ್ಸ್ ನೋಡಿದಾಗ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಷ್ಟು ಡಿಸ್ಕಸ್ ಮಾಡೋಕೆ ಹೋಗಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಓನ್ಲಿ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ತಲೆಯಲ್ಲಿರಲಿ, ದ ಎ ಪಿ ವಿಚ್ ಕಂಟೈನ್ಸ್ ಓನ್ಲಿ ಫೈನೈಟ್ ನಂಬರ್ ಆಫ್ ಟರ್ಮ್ಸ್. ಸೊ ಹೋಮ್ವರ್ಕಿಗೆ ಏನಪ್ಪ ಅಂತಂದರೆ, ಇಲ್ಲಿ ಹೋಮ್ವರ್ಕಿಗೆ ಏನು ಮಾಡಬೇಕಪ್ಪ ಅಂತಂತಂದರೆ, ಫಸ್ಟು ಸೀರೀಸ್ ಅಂದ್ರೇನು ಆ ಡೆಫಿನೇಷನ್ ಬರೀಬೇಕು, ಸೀಕ್ವೆನ್ಸ್ ಅಂದ್ರೇನು ಆ ಡೆಫಿನೇಷನ್ ಬರೀಬೇಕು, ಆಮೇಲೆ ಒಂದು ಅಡಿಷನ್ ಮೇಲೆ, ಒಂದು ಸಬ್ಸ್ಟ್ರಾಕ್ಷನ್ ಮೇಲೆ, ಅಥವಾ ಒಂದು ಮಲ್ಟಿಪ್ಲಿಕೇಶನ್ ಮೇಲೆ, ಒಂದು ಡಿವಿಷನ್ ಮೇಲೆ, 4 ಆಪರೇಷನ್ಸ್ ಇರೋವಂಥದ್ದು ಸೀರೀಸ್ಗೆ ಎಕ್ಸಾಂಪಲ್ಸ್ ಬರೀಬೇಕು. ಎಷ್ಟು? ಒಂದೊಂದಕ್ಕೆ 2-2, ಆಡಿಷನ್ಗೆ 2, ಸಬ್ಸ್ಟ್ರಾಕ್ಷನ್ಗೆ 2, ಮಲ್ಟಿಪ್ಲಿಕೇಶನ್ಗೆ 2, ಡಿವಿಷನ್ಗೆ 2, ಈ ಥರದ ಎಕ್ಸಾಂಪಲ್ಸ್ ಬರೀಬೇಕು ಹೋಮ್ವರ್ಕಿಗೆ. ಸೊ ಡೆಫಿನೇಷನ್ ಆಫ್ ಸೀರೀಸು, ಆಮೇಲೆ ಸೀಕ್ವೆನ್ಸು, ಆಮೇಲೆ ಎಕ್ಸಾಂಪಲ್ಸು, ಆಮೇಲೆ ಡೆಫಿನೇಷನ್ ಆಫ್ ಎ ಪಿ, ಇದನ್ನು ಚೆನ್ನಾಗಿ ಕಲಿಬೇಕು, ಮಂದಾಟ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಕಲಿಬೇಕು, ಕೇಳಿದ್ರೆ ಡೆಫಿನೇಷನ್ ಹೇಳಕ್ಕೆ ಬರಬೇಕು. ಎ ಪಿ ಅಂತಂದರೆ ನೀನು ಕನ್ನಡದಾಗ ಹೇಳ್ತೀಯೋ
ಇಂಗ್ಲೀಷ್ನಲ್ಲಿ ಹೇಳ್ತೇವೋ ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಆ ಕಾನ್ಸೆಪ್ಟು ಆ ನಾಲೆಡ್ಜು ಅರ್ಥ ಆಗಿರಬೇಕು. ಆಮೇಲೆ ಡೆಫಿನೇಷನ್ ಆಫ್ ಎ ಪಿ ಆಯಿತು. ಆಮೇಲೆ ಎಕ್ಸಾಂಪಲ್ಸ್, 10 ಎಕ್ಸಾಂಪಲ್ಸು ಆಫ್ ಎ ಪಿ, 10 ಎಕ್ಸಾಂಪಲ್ಸು ಎ ಪಿ ಬರೀಬೇಕು. ಆಮೇಲೆ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೇನು, ಇನ್ಫೈನೈಟ್, ವಾಟ್ ಈಸ್ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಗಿವ್ ಎಕ್ಸಾಂಪಲ್ಸ್. ವಾಟ್ ಈಸ್ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಗಿವ್ ಎಕ್ಸಾಂಪಲ್ಸ್. ಇಷ್ಟು ಹೋಮ್ವರ್ಕಿಗೆ. ಈ ಕ್ಲಾಸಿಗೆ ಇಷ್ಟು ಸಾಕು, ಮತ್ತೆ ಮುಂದಿನ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು. ದಿಸ್ ಈಸ್ ಮಣಿಕಂಠಯ್ಯ ನಿರುಮಣಿ. ನಮ್ಮ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ, ಮಕ್ಕಳಿಗಾಗಿ ಶಿಕ್ಷಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.